ಧರ್ಮರಾಜ ಹಸ್ತಿನಾಪುರದ ರಾಜನಾಗಿದ್ದಾನೆ. ಮಹಾಭಾರತದ ಒಂದು ಕಥೆಯ ಭಾಗ ಇದು. ಧರ್ಮರಾಜ ಆ ರಾಜ್ಯನ ಆಳ್ತಾ ಇರೋ ಸಂದರ್ಭದಲ್ಲಿ ಒಬ್ಬ ಜಮೀನ್ದಾರ ಇದ್ದಾನೆ ಊರಿನಲ್ಲಿ, ದೊಡ್ಡ ಜಮೀನ್ದಾರ, ಬಹಳ ಶ್ರೀಮಂತ. ಅದ್ಯಾಕೋ ತನ್ನ ಜಮೀನಿನ ಒಂದು ಸಣ್ಣ ಭಾಗನ ವ್ಯಾಪಾರ ಮಾಡಬೇಕು, ಅದನ್ನು ಮಾರಾಟ ಮಾಡಬೇಕು ಅಂತ ನಿರ್ಧರಿಸಿದಾನೆ. ಒಬ್ಬ ಬರ್ತಾನೆ, ತನ್ನ ಕೈಯಲ್ಲಿ ಸ್ವಲ್ಪ ಒಂದು ಪುಡಿಗಾಸು ದುಡ್ಡಿದೆ. ಬುದ್ಧಿ, ನಿಮ್ಮ ಜಮೀನಿನ ಒಂದು ಭಾಗನ ಮಾರಾಟ ಮಾಡಬೇಕು ಅಂತ ಕೇಳಿದೆ ನಾನು, ಮಾರಾಟ ಮಾಡ್ತಿದ್ದೀರಾ ಅನ್ನೋ ವಿಚಾರ ತಿಳಿಯಿತು, ನಾನು ಅದನ್ನು ಖರೀದಿ ಮಾಡ್ತೀನಿ, ಎಷ್ಟಕ್ಕೆ ಕೊಡ್ತೀರಾ? ಇವನು ಹೇಳ್ತಾನೆ ಅದರ ಒಂದು ರೇಟ್ ಏನಿದೆ, ಅದನ್ನು ಸಂಪೂರ್ಣವಾಗಿ ಇಬ್ಬರು ಕೂಡ ಮಾತಾಡ್ತಾರೆ, ವ್ಯಾಪಾರ ಕುದುರುತ್ತೆ. ಅವನ ಹೆಸರಿಗೆ ಈ ಜಮೀನಿನ ಆ ಒಂದು ಪುಟ್ಟ ಭಾಗನ ಒಬ್ಬ ಯಾರು ಖರೀದಿ ಮಾಡ್ದ ಅವನ ಹೆಸರಿಗೆ ಹೋಗುತ್ತೆ. ಸರಿ, ಈ ಭೂಮಿಲಿ ಏನನ್ನು ನಾವು ಬೆಳಿಬಹುದು, ಇದರ ಫಲವತ್ತತೆ ಎಷ್ಟಿದೆ, ಅದನ್ನೆಲ್ಲ ನೀಟಾಗಿ ಅದರ ಬಗ್ಗೆ ಆಲೋಚನೆ ಮಾಡಿ ರೈತನಾಗಿದ್ದಂತಹ ಆ ಖರೀದಿ ಮಾಡಿರುವಂತಹ ಮನುಷ್ಯ ಆರಂಭ ಮಾಡ್ತಾನೆ ಉಳೋದಕ್ಕೆ. ಆದರೆ ಸುಮಾರು ದಿನಗಳಾದಮೇಲೆ ಬಿತ್ತನೆ ಮಾಡ್ತಿರೋ ಸಂದರ್ಭ, ಅಲ್ಲಿ ಸುಮಾರು ಜನ ಕೆಲಸಗಾರರಿರ್ತಾರೆ. ಆ ಭೂಮಿಲಿ ಒಂದು ದೊಡ್ಡ ನಿಧಿ ಸಿಗುತ್ತೆ. ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ ಏನೇನಿಲ್ಲ ಅದರಲ್ಲಿ, ಮುತ್ತು ರತ್ನಗಳಿರುತ್ತೆ. ಅದನ್ನು ನೋಡಿ ಆ ಮಧ್ಯಮ ವರ್ಗದವನಷ್ಟೇ ಅವನು, ಅವನಿಗೆ ನೋಡಿ ಒಂದು ರೀತಿಯ ಗಾಬರಿ. ತನ್ನ ಜೀವನದಲ್ಲಿ ಇಂಥ ಒಂದು ದೊಡ್ಡ ಗಣಿಯನ್ನು ನೋಡೇ ಇರೋದಿಲ್ಲ. ಇಷ್ಟೊಂದು ವಜ್ರ ವೈಡೂರ್ಯ, ಇಷ್ಟೊಂದು ಬಂಗಾರ ತನ್ನ ಜೀವನದಲ್ಲೇ ನೋಡಿಲ್ಲ. ಮನೆಗೆ ಹೋಗಿ ಹೇಳ್ತಾನೆ, ಏನು ಗೊತ್ತೇನೆ, ನನಗೆ ಆ ಭೂಮಿ ತಗೊಂಡಲ್ಲ ನಾನು ಆ ವ್ಯಾಪಾರಸ್ಥನ ಹತ್ರ, ಆ ಭೂಮಿಲಿ ಇವತ್ತು ಕೆಲಸ ಮಾಡ್ತಿರುವಾಗ ಈ ಒಂದು ದೊಡ್ಡ ಗಣಿ ಸಿಕ್ಬಿಡ್ತು. ಬಂಗಾರ, ವೈಡೂರ್ಯ, ವಜ್ರ ಎಲ್ಲ ಇದೆ, ನೋಡೇ ನನಗೆ ಗಾಬರಿ ಆಗ್ಬಿಡ್ತು. ನಾನು ಯಾವತ್ತೂ ನಾವಿಬ್ಬರೂ ಜೀವನದಲ್ಲೇ ನೋಡಿಲ್ಲ ಅಲ್ವಾ, ಏನು ಮಾಡೋದೀಗ, ನನಗೆ ಸೇರಬೇಕಾಗಿರೋದಲ್ಲ ಇದು ಅಂತ ಆ ಮಾಲೀಕನ ಹತ್ರ ಹೋಗ್ತಾನೆ. ಏನಪ್ಪ, ವ್ಯಾಪಾರ ಎಲ್ಲ ಕುದುರೆದಾಯ್ತು, ನಿನಗೆ ಕೊಡಬೇಕಾಗಿರೋ ದುಡ್ಡು ಕೊಟ್ಟಿದ್ದೀನಿ ನಾನು, ನನಗೆ ಕೊಡಬೇಕಾಗಿರೋ ದುಡ್ಡು ನೀನು ಕೊಟ್ಟಿದ್ಯಾ, ಹೆಸರೆಲ್ಲ ನೀಟಾಗಿ ಮಾಡಿಕೊಟ್ಟಿದ್ದೀನಲ್ಲ, ಈ ಪೂರಾ ಜಮೀನು ನಿನ್ನ ಹೆಸರೆಲ್ಲ ಇದೆ, ಮತ್ತ್ಯಾಗಿ ಬಂದಿದೆಯಾ ನೀನು ಅಂತ ಆ ಒಬ್ಬ ಮಾಲೀಕ ಪ್ರಶ್ನೆ ಮಾಡ್ತಾನೆ. ಇವನು ಹೇಳ್ತಾನೆ, ಬುದ್ಧಿ ಏನಾಯ್ತಂದರೆ ಆ ಭೂಮಿ ಚೆನ್ನಾಗೇ ಇದೆ, ನಾನು ಬೆಳೆನೂ ಕೂಡ ಬೆಳೆಯೋದಕ್ಕೆ ಶುರು ಮಾಡಿದ್ದೀನಿ, ಆದರೆ ಕೆಲಸ ಮಾಡ್ತಿರುವಾಗ ಈ ಒಂದು ಗಣಿ ನನಗೆ ಸಿಕ್ತು. ಇಷ್ಟೊಂದು ಬಂಗಾರ, ಇಷ್ಟೊಂದು ಐಶ್ವರ್ಯ ನನಗೆ ಬೇಡ, ಯಾಕೆ ಈ ಭೂಮಿ ಮಾತ್ರ ನನ್ನದು, ಇದರಲ್ಲಿರುವಂತಹ ಆ ಗಣಿ ನಿಮಗೆ ಸೇರಬೇಕಾಗಿತ್ತು, ಯಾಕಂದರೆ ನೀವು ಇಷ್ಟು ವರ್ಷ ಇದನ್ನು ನೋಡ್ಕೊಂಡು ಬಂದಿದ್ದೀರಾ, ಅದರಲ್ಲಿರುವಂತಹ ಈ ಐಶ್ವರ್ಯ ನಿಮಗೆ ಸೇರಬೇಕಾಗಿತ್ತು. ನಾನು ಖರೀದಿ ಮಾಡಿರೋದು ಆ ಭೂಮಿ ಮಾತ್ರ, ಅದರಲ್ಲಿ ನಾನು ಕಷ್ಟಪಟ್ಟು ಏನನ್ನು ಬೆಳೆ ಬೆಳಿತೀನಿ ಅದರಿಂದ ಸಿಗುವಂತಹ ಹಣ ಅದು ಮಾತ್ರ ನನಗೆ ಸೇರಬೇಕಾಗಿತ್ತು. ಇಲ್ಲಿರುವಂತಹ ದುಡ್ಡು ಅಥವಾ ಇಲ್ಲಿರುವಂತಹ ಐಶ್ವರ್ಯ ಆಭರಣಗಳು ನನಗೆ ಸೇರಬೇಕಾಗದಲ್ಲ ಅಂತ ಆ ಮಾಲೀಕನಿಗೆ ಹೋಗಿ ಹೇಳ್ತಾನೆ. ಅದು ಹೆಂಗೆ ನಂದಾಗುತ್ತೆ, ನೀನಿದು ನಿನ್ನ ಹೆಸರಲ್ಲಿ ಮಾಡ್ಕೊಂಡಿದ್ಯಾ, ಅಂದರೆ ಅಲ್ಲಿರುವಂತಹ ಪ್ರತಿಯೊಂದು ಕಣ ಕಣ ಮಣ್ಣು ಹೇಗೆ ನಿನಗೆ ಸೇರುತ್ತೋ ಅದೇ ರೀತಿಲಿ ಈ ಬಂಗಾರ ಕೂಡ ನಿನಗೆ ಸೇರಬೇಕಾಗಿರೋದಪ್ಪ, ನಾನು ಅದನ್ನು ಮುಟ್ಟಲ್ಲ, ನಿನ್ನ ಹೆಸರಿಗೆ ಸೇರಬೇಕಾಗಿರೋದು. ಅವರಿಬ್ಬರ ಮಧ್ಯ ಮಾತುಕತೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಜಗಳನೇ ಶುರುವಾಗ್ಬಿಡುತ್ತೆ, ಇಲ್ಲ ನಿಮಗೆ ಸೇರಬೇಕಾಗಿದ್ದು, ಇಲ್ಲ ನಿನಗೆ ಸೇರಬೇಕಾಗಿದ್ದು ಅಂತ. ನಾವು ಈಗಿನ ಜೀವನದಲ್ಲಿ ನೋಡೋದು ನನಗೆ ಸೇರಬೇಕಾಗಿದ್ದು, ನನಗೆ ಸೇರಬೇಕಾಗಿದ್ದು ಅಂತ ಜಗಳಾಡ್ತೀವಿ. ಆದರೆ ಆ ಸಮಯದಲ್ಲಿ, ಧರ್ಮ ಇದ್ದಂತಹ ಸಮಯದಲ್ಲಿ, ಈ ದುಡ್ಡು ನನಗೆ ಸೇರಬೇಕಾಗಿರೋದಲ್ಲ, ನಿನಗೆ ಬೇಕು, ನಿನಗೆ ಬೇಕು ಅಂತ ಇಬ್ಬರು ಜಗಳಾಡೋದಕ್ಕೆ ಶುರು ಮಾಡ್ತಾರೆ. ಏನು ಮಾಡೋದೀಗ, ಧರ್ಮರಾಜನ ಹತ್ರ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಜ, ಯುಧಿಷ್ಠಿರ ಧರ್ಮಕ್ಕೆ ಹೆಸರುವಾಸಿ, ಎಲ್ಲರ ಗೊಂದಲಕ್ಕೂ ಅವನ ಹತ್ರ ಪರಿಹಾರ ಇತ್ತು. ಹೋಗ್ತಾರೆ, ಮಹಾರಾಜ ನೋಡು ಹೀಗಾಗ್ಬಿಟ್ಟಿದೆ, ನಾನು ಇದನ್ನು ಖರೀದಿ ಮಾಡಿದೆ, ನಾನು ತೊಗೊಂಡಿರೋದು ಈ ಜಮೀನು ಮಾತ್ರ, ಇದರಲ್ಲಿರೋ ದುಡ್ಡು ಅಥವಾ ಇದರಲ್ಲಿರೋ ಆ ಒಂದು ಐಶ್ವರ್ಯ ನನಗೆ ಸೇರಬೇಕಾಗಿತ್ತಲ್ಲ, ಇಷ್ಟು ವರ್ಷದಿಂದ ಆ ಮಾಲೀಕ ಕೆಲಸ ಮಾಡ್ಕೊಂಡಿರೋ ಫಲ ಅನಿಸುತ್ತೆ ಇದು, ನನಗೆ ಬೇಡ ಇದು, ನಾನು ಇದನ್ನು ಮುಟ್ಟಲ್ಲ ಅಂತ ಅವನು ಹೇಳ್ತಾನೆ. ಆ ಮಾಲೀಕ ಹೇಳ್ತಾನೆ, ಇಡೀ ಜಮೀನನ್ನು, ಆ ಭಾಗದ ಜಮೀನನ್ನು ಅವನ ಹೆಸರಿಗೆ ನಾನು ಬರ್ಕೊಟ್ಬಿಟ್ಟಿದ್ದೀನಿ, ಅದು ಹೇಗೆ ನನ್ನದಾಗುತ್ತೆ, ಅದರಲ್ಲಿರೋ ಪ್ರತಿಯೊಂದು ಮಣ್ಣಾಗಲಿ ಕಲ್ಲಾಗಲಿ ಹೇಗೆ ಅವನಿಗೆ ಸೇರುತ್ತೋ, ಅದರಲ್ಲಿರೋ ಫಲ ಹೇಗೆ ಅವನಿಗೆ ಸೇರುತ್ತೋ, ಈ ಐಶ್ವರ್ಯ ಕೂಡ ಅವನಿಗೆ ಸೇರಬೇಕಾಗಿದ್ದು, ನಾನು ಇದನ್ನು ಮುಟ್ಟಲ್ಲ ಮಹಾರಾಜ ಅಂತ ಮತ್ತೆ ಹೇಳ್ತಾನೆ ಆ ಮಾಲೀಕ. ಸುಮಾರು ಹೊತ್ತು ಇವರಿಬ್ಬರ ಮಧ್ಯ ಧರ್ಮರಾಜನ ಎದುರುಗಡೆಯಲ್ಲ ಜಗಳ ಶುರುವಾಗತ್ತೆ. ಅವನು ಅವರಿಬ್ಬರನ್ನು ಶಾಂತ ಮಾಡಿ ಪರಿಹಾರ ಹೇಳ್ತಾನೆ. ಯಾರ ಮನೆಯಲ್ಲಿ ಹೆಣ್ಣುಮಕ್ಕಳಿದೆಯೋ, ಯಾರ ಮನೆಯಲ್ಲಿ ಹೆಣ್ಣುಮಗುವನ್ನು ಮದುವೆ ಮಾಡಿ ಕೊಡ್ತಿದ್ದೀರೋ, ಹೇಗಿದ್ರೂ ಹೆಣ್ಣುಮಗು ಜೊತೆಯಲ್ಲಿ ಆ ದಾನಗಳನ್ನು ಕೊಡಲೇಬೇಕು, ಐಶ್ವರ್ಯನ ಕೊಡಲೇಬೇಕು, ಅವರ ಮನೆಗೆ ಇದು ಸೇರಲಿ ಅಂತ ಒಂದು ನಿರ್ದಿಷ್ಟವಾದ ಪರಿಹಾರ ಕೊಡ್ತಾನೆ. ಯಾಕಂದರೆ ಧರ್ಮರಾಜನದ್ದು ಬಹಳ ದೊಡ್ಡ ಜವಾಬ್ದಾರಿ, ಇಬ್ಬರಿಗೂ ಸಮಾಧಾನ ಆಗುವಂತಹ ಉತ್ತರನೇ ಕೊಡಬೇಕಾಗಿತ್ತು. ಈ ಪರಿಹಾರ ಕೊಡ್ತಾನೆ, ಇಬ್ಬರು ಸಂತೋಷಗೊಳ್ತಾರೆ. ಅಂದರೆ ನಮಗೆ ಸೇರಬೇಕಾಗಿದ್ದು ನಾವು ಯಾವತ್ತೂ ಮುಟ್ಟಬಾರ್ದು,
ಅವನು ಅದನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿದ್ರು ಜಮೀನು ಅವನ ಹೆಸರಲ್ಲಿ ಇದ್ದರೂ ಕೂಡ ನಾನು ತೊಗೊಂಡಿದ್ದು ಜಮೀನು ಮಾತ್ರ, ಅದರಲ್ಲಿ ನಾನು ಕಷ್ಟಪಟ್ಟು ದುಡಿಬೇಕು, ಅದರಲ್ಲಿ ಬರುವಂತಹ ಫಲ ನನಗೆ ಸೇರಬೇಕಾಗಿತ್ತು. ಬೆಳೆಯನ್ನು ಮಾರಾಟ ಮಾಡಿದ್ಮೇಲೆ ಏನು ದುಡ್ಡು ಬರುತ್ತೆ ಅದು ನನಗೆ ಸೇರಬೇಕಾಗಿದ್ದು, ಆ ಬೆಳೆ ಮಾತ್ರ ನನಗೆ ಸೇರಬೇಕಾಗಿದ್ದು, ಅಲ್ಲಿರುವಂತಹ ಆ ಗಣಿ ನನಗೆ ಸೇರಬೇಕಾಗಿದ್ದಲ್ಲ ಅಂತ ಅವನು ಹೇಳ್ತಾನೆ. ಖರೀದಿ ಮಾಡಿದವನು, ಮಾರಾಟ ಮಾಡಿದವನು, ನಾನು ಯಾವತ್ತೂ ಇಲ್ಲಿ ಯಾವ ಐಶ್ವರ್ಯನೂ ಬೆಳೆದಿಲ್ವಲ್ಲ, ಇದು ಕೂಡ ಅವನಿಗೆ ಸೇರಬೇಕಾಗಿದ್ದು ಅಂತ ಅವನ ವಾದ. ನಮಗೆ ಸೇರಬೇಕಾಗಿರೋದು ನಮ್ಮ ಹೆಸರಲ್ಲಿ ಇಲ್ಲದೆ ಇರೋದು ಯಾವತ್ತೂ ನಾವು ಮುಟ್ಟಬಾರ್ದು. ಯಾಕಂದರೆ ನಾವು ಒಂದು ವೇಳೆ 10 ರೂಪಾಯಿ ನಮಗೆ ಈಸಿಯಾಗಿ ಸಿಕ್ಕಿದ್ರೂ 100 ರೂಪಾಯಿ ಕಳ್ಕೊಳ್ತೀವಿ. ನಾನು ಇದನ್ನು ಕಷ್ಟಪಟ್ಟು ದುಡ್ದಿಲ್ಲ, ಇದು ನನಗೆ ಸೇರಬೇಕಾಗಿದ್ದಲ್ಲ ಅಂತ ನಾವು ಯಾವತ್ತೂ ದೂರ ಇರ್ತೀವಿ, ನಾವು ಕಷ್ಟಪಟ್ಟಿರೋ ಫಲ ದುಪ್ಪಟ್ಟಾಗುತ್ತೆ ಅಂತ ಹಿರಿಯರು ಹೇಳ್ತಾ ಬಂದಿರೋದು. ಯಾವುದೇ ಕಾರಣಕ್ಕೂ ಖರೀದಿ ಮಾಡೋದಾಗಲಿ ಅಷ್ಟೇ ನಮ್ಮ ಕೈಲಿರೋದು, ಕದ್ದು ಪಡೆಯೋದಾಗಲಿ, ನಮಗೆ ಸೇರಬೇಕಾಗಿದ್ದೇ ಇರೋದು ನಮಗೆ ಸೇರಿದ್ರೆ ಅದು ಯಾವತ್ತೂ ನಮ್ಮ ಬಳಿ ಇರೋದಿಲ್ಲ. ಅದಿದ್ರೂ ಕೂಡ ಇನ್ನೊಂದು ಕೈಯಲ್ಲಿ ಮತ್ತೊಂದನ್ನು ಕಳ್ಕೊಂಡಿರ್ತೀವಿ. ನಮಗೆ ಸೇರಬೇಕಾಗದೇ ಇರೋದನ್ನು ನಮ್ಮದು ಅಂದ್ಕೊಂಡ್ರೆ ಅದು ಯಾವತ್ತೂ ಕೂಡ ಸತ್ಯವಾದ ಮಾತಲ್ಲ, ಧರ್ಮನಿಷ್ಠೆಯಿಂದ ನಡೆಯುವಂತಹ ಜೀವನ ಅಲ್ಲ. ಹಾಗಾಗಿ ನಮ್ಮ ಹೆಸರಲ್ಲಿ ಏನಿದೆ, ಕಷ್ಟಪಟ್ಟು ನಾವು ಏನನ್ನು ದುಡಿತಿದ್ದೀವಿ ಅದನ್ನು ಮಾತ್ರ ಹೆಮ್ಮೆಯಿಂದ ನಮ್ಮದು ಅಂತ ತಿಳ್ಕೊಳ್ಳೋಣ. ಸುಲಭವಾಗಿ ಬಂದದ್ದು ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಸುಲಭವಾಗಿ ಬಂದರೂ 10 ರೂಪಾಯಿ ಬಂದರೆ 100 ರೂಪಾಯಿ ಕಳ್ಕೊತೀವಿ. ಇದು ಕರ್ಮಯೋಗದಲ್ಲಿ ಬರೆದಿರುವಂತಹ ಮಾತು. ಹೀಗೆ ಮತ್ತೊಂದು ಕಥೆ ಮುಖಾಂತರ ನಿಮ್ಮನ್ನು ಭೇಟಿ ಮಾಡ್ತೀನಿ. ಆದರೆ ಪ್ರತಿದಿನ ಬೆಳಗ್ಗೆ ಸುಪ್ರಭಾತದಲ್ಲಿ 5-7 92.7 BFM ನಲ್ಲಿ ಸಿಗ್ತೀನಿ. ನಿಮ್ಮ ದಿವ್ಯಶ್ರೀ.